ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಅಮರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇತ್ತೀಚೆಗೆ ಆದಂತ ಭಾರಿ ಮಳೆಯಿಂದಾಗಿ ನನ್ನ ಕ್ಷೇತ್ರ ರಾಮನಗರದಲ್ಲಿ ಬಹಳ ತೊಂದರೆ ಆಗಿದೆ. ರಸ್ತೆಗಳು ಜಲಾವೃತಗೊಂಡು ನೀರು ಇಲ್ಲಿ ತನಕ ಇತ್ತು. ಜನ ಕೆಲವರು ಕೆಲವು ಮನೆಗಳಿಗೆ ನೀರು ನುಗ್ಗಿ ಅವರು ಮನೆ ಮೇಲೆ ಹೋಗಿ ಕೂತ್ಕೊಂಡು ಆ ನಂತರ ನಮಗೆ ಫೋನ್ ಮಾಡಿ ಕುಮಾರಸ್ವಾಮಿಯವರು ಇಲ್ಲಿ ಬೆಂಗಳೂರಿಗೆ ಫೋನ್ ಮಾಡಿ ಬೋಟ್ಗಳನ್ನ ತರಿಸಿ ಅವ್ರನ್ನ ಕೆಳಗಡೆ ಇಳಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗಿ ಬಂತು. ಅಷ್ಟು ಕೆಟ್ಟ ಪರಿಸ್ಥಿತಿಯನ್ನು ನಾವು ಎದುರಿಸ್ಬೇಕಾಗಿ ಬಂದಿದೆ. ಇದರಿಂದ ಎಲ್ಲ ವರ್ಗದ ಜನರಿಗೂ ಅಲ್ಲಿ ಭಾಳ ತೊಂದರೆ ಆಗಿದೆ. ರೈತರಿಗೂ ಅಷ್ಟೇ, ರಾಗಿ ಬೆಳೆ ನಷ್ಟ ಉಂಟಾಗಿದೆ. ವ್ಯಾಪಾರಸ್ಥರಿಗೆ, ಸಾರ್ವಜನಿಕರಿಗೆ, ಎಲ್ರಿಗೂ ಭಾಳ ತೊಂದರೆ ಆಗಿದೆ. ಇದರಿಂದ ಬ್ರಿಡ್ಜಸ್ಸು ಕೊಲ್ಯಾಪ್ಸ್ ಆಗಿದೆ, ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ. ಕೆಲವು ಮನೆಗಳಿಗೆ ನೀರು ನುಗ್ಗಿದ್ರೆ ಇನ್ನು ಕೆಲವು ಮನೆಗಳು ಪಾರ್ಷಿಯಲ್ ಆಗಿ ಬಿದ್ದಿದ್ದಾವೆ, ಇನ್ನು ಕೆಲವು ಮನೆಗಳು ಪೂರ್ತಿಯಾಗಿ ಬಿದ್ದಿದೆ. ಸರ್ಕಾರದ ಕಡೆಯಿಂದ ಮಳೆ ನೀರು ನುಗ್ಗಿದೆ, ಕೆಲವು ಮನೆಗಳಿಗೆ ಏನು ನುಗ್ಗಿದೆ ಅದಕ್ಕೆ ಇಮಿಡಿಯೇಟಾಗಿ 10,000 ರೂಪಾಯಿ RTGS ಮಾಡಿದ್ದಾರೆ. ಇನ್ನು ಮನೆಗಳು ಬಿದ್ದೋಗಿರೋದಕ್ಕೆ 95,000 ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ಅಂತೇನಿ ರಿಲೀಸ್ ಮಾಡಿದ್ದಾರೆ. ಬಟ್ ಇಷ್ಟು ಸಾಕಾಗೋದಿಲ್ಲ. ಇದು ಹಿಂದೆ 2005 ಇರಬೇಕು. ಕುಮಾರಸ್ವಾಮಿ ಅವರು ಮೊದಲೇ ಬಾರಿಗೆ MLA ಆದಾಗಲೂ ಸ್ವಲ್ಪ ಮಟ್ಟಿಗಾಗಿತ್ತು, ಇಷ್ಟು ಮಟ್ಟಿಗಾಗಿರಲಿಲ್ಲ. ಆಗಲೂ ಎಲ್ಲ ರೀತಿ ಒಂದು ಜನರಿಗೆ ಅನುಕೂಲ ಆಗೋ ರೀತಿ ಮಾಡಿದರು. ಅದಾದ ನಂತರ 2018-19 ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮರ್ಕೆರಾದಲ್ಲಿ ಭಾಳ ತೊಂದರೆ ಆಗಿತ್ತು. ಆಗ ಕುಮಾರಸ್ವಾಮಿ ಅವರು ಭಾಳ ಆಸಕ್ತಿ ತೋರಿಸಿ ಅಲ್ಲಿ ಮನೆಗಳನ್ನ ಕಟ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಈಗಲೂ ಸಹ ಸರ್ಕಾರ ನಮಗೆ ಸಹಕಾರ ಕೊಡ್ತಾರೆ ಅಂತೇಳಿ ಭಾವಿಸಿದ್ದೇನೆ. ಸುಗ್ನಳ್ಳಿ ಅನ್ನೋ ಊರಿನಲ್ಲಿ ಸುಮಾರು 1985 ಕನ್ಸ್ಟ್ರಕ್ಟ್ ಆಗಿತ್ತಂತೆ ಒಂದು ಬ್ರಿಡ್ಜು. ಮಾಜಿ ಪ್ರಧಾನಿ ದೇವೇಗೌಡರು PWD ಮಿನಿಸ್ಟರ್ ಆಗಿದ್ದಾಗ ಆಗ ಒಂದು ಸುಮಾರು PWD ಇಲಾಖೆಯಿಂದ 12 ಲಕ್ಷ ವೆಚ್ಚದಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿಸಿದ್ರು. ಈಗ ಅದು ಕುಸ್ತು ಬಿದ್ದಿದೆ, ಕೊಲ್ಯಾಪ್ಸ್ ಆಗಿದೆ. ಅದು ಮೇನ್ ಸಂಪರ್ಕ ಹಳ್ಳಿಗಳಿಗೆ, ಇಡೀ ಹೋಬಳಿಗೆ ಒಂದು ಸಂಪರ್ಕ ಅಂದರೆ ಅದೇ ಒಂದು ಸೇತುವೆ ಇದ್ದಿದ್ದು ನಮಗೆ. ಈಗ ಶಾಲೆಗೆ, ಸ್ಕೂಲ್ಗಳಿಗೆಲ್ಲ ಮಕ್ಕಳು ಹೋಗೋದಕ್ಕೂ ಭಾಳ ತೊಂದರೆ ಆಗ್ತಿದೆ. ಈ ಕೆಲವರು ಕೆಲಸಕ್ಕೆ ಹೋಗೋರಿಗೂ ತೊಂದರೆ, ಜನ ಓಡಾಡೋದಕ್ಕೂ ತೊಂದರೆ. ಹೀಗಾಗಿ ಭಾಳ ಸಮಸ್ಯೆ ಆಗಿದೆ. ಅದು 5-6 ಬ್ರಿಡ್ಜು ಇದೇ ರೀತಿ ಕೊಲ್ಯಾಪ್ಸ್ ಆಗಿದ್ದಾವೆ ನಮ್ಮ ತಾಲೂಕಿನಲ್ಲಿ. ಇದಲ್ಲದೆ ರಸ್ತೆಗಳು ಹಾಳಾಗಿದ್ದಾವೆ, ಮನೆಗಳು ಕೆಲವು ಕಡೆ ಟೌನ್ ಭಾಗದಲ್ಲಿ ಕೆಲವು ಮನೆಗಳು ಹಾಳಾಗಿದ್ದಾವೆ. ರೂರಲ್ ಸೈಡ್ ಅಂಥದ್ದೇನಿಲ್ಲ, ಬಟ್ ಆದರೂ ಹಳ್ಳಿ ಕಡೆ ಕೆರೆ ಕೋಡಿಗಳು ಒಡೆದೋಗಿದೆ. ಅದರಿಂದ ನೀರು ರೋಡ್ಗೆ ಬರುವಂತಾಗಿದೆ, ಕೆರೆ ನೀರೆಲ್ಲ. ಮೊನ್ನೆ ಅಂತೂ ನನ್ನ ಒಂದು ಈ ಕಡೆ ಕನಕಪುರದ ಕಡೆ 2 ನನ್ನ ರಾಮನಗರ ಅಂದರೆ ಜನ ಏನು ಅನ್ಕೋತಾರೆ, ಈ ಕಡೆ ಮೈಸೂರು ರೋಡಿಗೆ ಬರುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಬಟ್ ಆದರೆ 2 ಆ ಕಡೆಗೆ ಕನಕಪುರದ ಕಡೆಗೂ ಸೇರಿದೆ. ಅಲ್ಲಿ ಮರಳ್ವಾಡಿ ಅಂತೇಳಿ ಒಂದು ಹೋಬಳಿ ಏನಿದೆ, ಅಲ್ಲಿ ಕೆರೆಗಳು ಒಡೆದು ನೀರೆಲ್ಲ ನುಗ್ಗಿ ಅಲ್ಲಿ ಒಂದು ಸ್ಮಶಾನಕ್ಕೆ ನೀರು ನುಗ್ಗಿ ಏನಾಗಿದೆ, 15-20 ದಿವಸದ ಹಿಂದೆ ಮಣ್ಣು ಮಾಡಿದ್ರಲ್ಲ ಬಾಡಿಗಳೆಲ್ಲ ಆಚೆಗೆ ಬಂದಿದೆ. ಅಷ್ಟು ಸಮಸ್ಯೆ ಆಗಿದೆ ಅಲ್ಲಿ. ಅಂದರೆ ಆ ಭಾಗ ಒಂಥರ ಗಡಿ ಭಾಗ ಅಂತಲೇ ಹೇಳ್ಬೋದು. ತಮಿಳ್ನಾಡಿಗೆ 2 ದೂರದಲ್ಲಿದೆ ಅದು, ಮರಳ್ವಾಡಿ ಅನ್ನೋ ಹೋಬಳಿ. ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಭಾಳನೇ ಸಮಸ್ಯೆಗಳಾಗಿದೆ. ಇದನ್ನು CM ಅವರು ಬಂದಿದ್ದರು ಅವತ್ತು, CM ಅವರು, ಅಶೋಕ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು 3 ಬಂದು ಎಲ್ಲ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಇದಲ್ಲದೆ ಕೆಲವು ಮನೆಗಳಲ್ಲಿ ಇದು ಸಿಲ್ಕ್ ಸಿಟಿ ಅಂತೇಳಿನೂ ಪ್ರಸಿದ್ಧಿ ನಮ್ಮ ರಾಮನಗರ. ಇಲ್ಲಿ ಫಿಲೇಚರಿನೂ ನಡೆಸ್ತಾರೆ, ಕೆಲವರು ಮನೆ ಮುಂಭಾಗದಲ್ಲಿ ಫಿಲೇಚರಿ ನಡೆಸ್ತಾರೆ, ಹಿಂದೆ ಮನೆಗಳಿರುತ್ತೆ. ಆ ರೀತಿ ಅದಕ್ಕೂ ಫಿಲೇಚರಿಗೂ
ನೀರು ನುಗ್ಗಿ ಎಲ್ಲ ತುಂಬ ತೊಂದರೆ ಆಗಿದೆ. ಅವ್ರಿಗೂ ಸಹ ಒಂದು ಸಹಾಯಹಸ್ತವನ್ನು ಕೊಡಬೇಕಾಗಿದೆ ಸರ್ಕಾರ ಈ ಸಮಯದಲ್ಲಿ. ಅವರಿಗೆ 0% ಇಂಟ್ರೆಸ್ಟ್ನಲ್ಲಿ ಒಂದು ಸಾಲ ಕೊಡುವ ವ್ಯವಸ್ಥೆನೂ ಆಗಬೇಕಾಗಿದೆ. ರೀಲರ್ಸ್ ಅಂತ ಏನು ಕರಿತೀವಿ ಅವ್ರನ್ನ, ರೀಲರ್ಸ್ಗೆ ವಿತೌಟ್ ಇಂಟ್ರೆಸ್ಟು ಅವ್ರಿಗೆ ಸಾಲ ಕೊಡುವ ವ್ಯವಸ್ಥೆನೂ ಆಗಬೇಕಾಗಿದೆ. ಜೊತೆಗೆ ಬೇರೆ ಅವರಿಗೆ ಆ ಡ್ಯಾಮೇಜಸ್ ಏನಾಗಿದೆ ಅದಕ್ಕೂ ಕಾಂಪೆನ್ಸೇಷನ್ನು ಕೊಡಬೇಕಾಗಿದೆ. ಇದಲ್ಲದೆ ಈ ಒಂದು ಫಂಡ್ಸು ನಮಗೇನಿದೆ, ಆ ಬ್ರಿಡ್ಜಸ್ ಏನು ಹೊಸದಾಗಿ ನಿರ್ಮಾಣ ಮಾಡಬೇಕಾಗಿದೆ, ರೋಡ್ಸ್ ನಿರ್ಮಾಣ ಮಾಡಬೇಕಾಗಿದೆ, ಜೊತೆಗೆ ಮನೆಗಳು ಏನು ಬಿದ್ದೋಗಿದ್ದಾವೆ ಅದನ್ನು ನಿರ್ಮಾಣ ಮಾಡಬೇಕಾಗಿದೆ ಹೊಸದಾಗಿ, ಇವೆಲ್ಲದಕ್ಕೂ ಸರ್ಕಾರ ನಮಗೆ ಸಹಾಯ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಆಗ ಅವರು ಮರ್ಕೆರಾದಲ್ಲಿ ಮಾಡಿದಾಗ ನಮ್ಮ ಪಕ್ಷದ ಶಾಸಕರಿಲ್ಲ ಅಂತ ಏನು ಅವರು ಉದಾಸೀನ ಮಾಡಿಲ್ಲ. ಅವರು ಆ ಸಂದರ್ಭದಲ್ಲೂ ಅವರು ಎಲ್ಲ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟೇ ತೊಂದರೆ ಆಗಿದ್ರೇನು. ಅದೇ ರೀತಿ ಈಗ ಪಕ್ಷ ಭೇದ ಮಾಡದೆ ನಮಗೂ ಸಹ ಸರ್ಕಾರದ ಕಡೆಯಿಂದ ನೆರವು ಸಿಗುತ್ತೆ ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೇನೆ. ಅಶೋಕ್ ಅವರು, ನೀವು ಅವತ್ತು ಬಂದಿದ್ರಿ, ನೀವು ಸಿ ಎಂ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದೆಲ್ಲ ನೋಡಿದ್ದೀರಿ ನೀವು. ಇದು ಎಲ್ಲದಕ್ಕೂ ನೀವು ನೋಡಿದ್ರಿಂದ ಇದಕ್ಕೆ ಒಂದು ಸಹಾಯ ಸರ್ಕಾರದ ಕಡೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಜೊತೆಗೆ ಅಲ್ಲಿ ಮನೆಗಳಿಗೆ ಏನು ನೀರು ನುಗ್ಗಿದೆ, ಬರೀ 10,000 RTGS ಮಾಡಿಸಿದ್ದೀರಿ, ಅಲ್ಲಿ ಮನೇಲಿರೋ ಸಾಮಾನೆಲ್ಲ ಹಾಳಾಗೋಗಿದೆ. ಆ ಪಾತ್ರೆ, ಅವ್ರಿಗೆ ಮಲ್ಕೊಳ್ಳೋಕ್ಕೆ ಬೆಡ್ ಆಗಲಿ, ಒಂದು ಸ್ಟೌ ಆಗಲಿ, ಯಾವುದೇ ರೀತಿ ಸೌಕರ್ಯಗಳಿಲ್ಲ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಜೊತೆಗೆ ಮನೆ ಕಟ್ಟೋದಕ್ಕೂ ಅಷ್ಟೇ, 500,000 ಇನ್ನೊಂದು ಸ್ವಲ್ಪ ಹೆಚ್ಚಿಗೆ NDRF ಗೈಡ್ಲೈನ್ಸ್ ಪ್ರಕಾರ ನೀವು ಸಹಾಯವನ್ನು ಮಾಡ್ತೀರಿ. ಬಟ್ ಆದರೆ ಇನ್ನೊಂದು ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಈ ಕಾಂಪೆನ್ಸೇಷನನ್ನು ಹೆಚ್ಚಿಗೆ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಇದು ಬೆಳೆ ನಾಶನೂ ಆಗಿದೆ, ರಾಗಿ ಬೆಳೆ ನಾಶ, ಇದ್ರ ಕಡೆನೂ ಗಮನ ಕೊಡಬೇಕಾಗಿದೆ. ಸರ್ವೆ ಮಾಡಿದ್ದಾರೆ ತಹಶೀಲ್ದಾರು ಮತ್ತು ಇತರ ಅಧಿಕಾರಿಗಳೇನಿದ್ದಾರೆ, ಸರ್ವೆ ಮಾಡಿದ್ದಾರೆ. ನೀವು ಸರ್ವೆ ರಿಪೋರ್ಟ್ ತರಿಸ್ಕೊಂಡು ಏನೇನು ಡ್ಯಾಮೇಜಸ್ ಆಗಿದೆ ನಮಗೂ ಸಹಾಯ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡುತ್ತೇನೆ. ಥ್ಯಾಂಕ್ಸ್. ಶ್ರೀಯುತ ಖಂಡ್ರೆ ಅವರು, ಒಂದು ಸನ್ಮಾನ್ಯ ಸಭಾಧ್ಯಕ್ಷರ, ನಗರ ಭಾಗ ಟೌನ್ ನಲ್ಲಿ ಏನಾಗಿದೆ ಅಲ್ಲಿ ತಡೆಗೋಡೆ ನಿರ್ಮಾಣ ಆಗ್ಬೇಕಾಗಿದೆ ಮುಖ್ಯ, ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ, ಅದಕ್ಕೆ ಸುಮಾರು ಅನುದಾನ ಬೇಕಾಗುತ್ತೆ. ಒಂದ್ ಸ್ವಲ್ಪ ಟೈಮಿಂಗ್ ಒಂದ್ ಚೂರ್ ಮಾಡ್ಕೊಳ್ಳಿ, ಇನ್ನು ಆ ಕಡೆ ನಂಬರ್ಸ್ ಜಾಸ್ತಿ ಇದಾರೆ, ಒಂದ್ ಸ್ವಲ್ಪ ಟೈಮಿಂಗ್ ತಾವೇ ಮಾಡ್ತೇನೆ. ರಾತ್ರಿ ಎಷ್ಟೊತ್ತಾದ್ರೂ ನಮ್ಗೆ ಒಂದ್ 5 ಮಾತಾಡಕ್ ಮಾನ್ಯ ಸಭಾಧ್ಯಕ್ಷರೇ, ಗ್ರಾಮೀಣ ಪ್ರದೇಶದಲ್ಲಿ ಮಾತಾಡ್ಬೇಕು ನಮ್ಮೂರಲ್ಲಿ.